ಹೊರೇ ಶ್ರೀನಿವಾಸ ಶ್ರೀ ಪ್ರಸನ್ನ ವೆಂಕಟದಾಸರ 268ನೇ ಆರಾಧನೆ ಮಹೋತ್ಸವದ ಅಂಗವಾಗಿ 10ನೇ ಒಂದು ದಿನದ ದಾಸ ಸಾಹಿತ್ಯ ಸಮ್ಮೇಳನ ಈ ಉದ್ಘಾಟನೆಗೊಂಡಿದೆ ಅದರ ಅಂಗವಾಗಿ ಇದು ಮೊದಲನೇ ಗೋಷ್ಠಿ ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ಬಾಗಲಕೋಟೆ ಇವರಿಂದ ಇವರ ವಿಷಯ ಪ್ರಸನ್ನ ವೆಂಕಟದಾಸರ ಸೃಷ್ಟಿ ಪ್ರಕರಣದ ಆಯುಧ ಗುಂಡಿಗಳ ಒಳನೋಟ ಈ पेपर प्रसेंटा उपन्यासक उपन्यासक पंडित बिंदु माधवाचार्य नागसंपिगे नडसको विनती है श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः व्यासाय भवनाशाय श्रीशाय गुणराशये प्रत्याय शुद्ध विद्याय च नमो नमः आचार्य पवनोऽस्माकम् आचार्याणि च भारती देवो नारायण श्रीशः देवी मंगल देवता दुर्वादित्वान्तरवे वैष्णविन्दे वैन्दवे श्री राघवेन्द्र गुरवे नमो अत्यंत दयालवे श्री सत्यबोधो निजकामधेनवो मायातः खंडरचण्डपानो दुरन्तपापप्रदहे कृशानो दयात्मभीष्टं सुभगराजसूनुः प्रसन्न वेंकटेति सुविख्यातं प्रसन्न कृतिपूरणं प्रातस्मरणीयराद भगवंतन विभूतियन्न तम्म कृतिगळ मूलकवागि निरूपणेयन्न माडुत्ता इरतक्कंतह लोकविख्यातर नम बागलकोट विभूति पुरुषर प्रसन्न वेंकटदासर पावन आराधन पर्वकाल दिवस नावे प्रसन्न वेंकटदासर कृति कूड़ा व्यासमध्वर भाव गंभीर निरूपण कृति ಕಳೆದ ಸಂದರ್ಭದಲ್ಲಿ ನಾವು ನೋಡುವಾಗ ಪ್ರಸನ್ನ ವೆಂಕಟದಾಸರು ಯಾರು ಅನ್ನೋದು ಅವರ ಕೃತಿಗಳು ಎಷ್ಟಿದಾವೆ ಅನ್ನೋದು ಇದು ಮನುಕುಲಕ್ಕೆ ಸ್ವಲ್ಪ ಕವಲಿತವಾಗಿತ್ತು ಮೋಡ ಕವಿದಂತೆ ಆಗಿತ್ತು ಆದರೆ ಪ್ರಸನ್ನ ವೆಂಕಟದಾಸರ ಅನುಗ್ರಹದಿಂದ ಪ್ರಸನ್ನ ವೆಂಕಟದಾಸರ ವಂಶಸ್ಥರಾಗಿರತಕ್ಕಂತ ಹಿರಿಯರಾದ ಶ್ರೀಯುತರಾದ ಧ್ರುವಾಚಾರ್ಯ ಅಖಂಡಿಕೆಯವರ ನೇತೃತ್ವ ಅವರ ಮಾರ್ಗದರ್ಶನದಲ್ಲಿ ನಿವೃತ್ತಿ ಜೀವನವನ್ನು ಹೊಂದಿರತಕ್ಕಂತ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸುಭಾಸ್ ಕಾಕಂಕಿಯವರು ಅವರು ದಾಸರಿಂದ ಪ್ರೇರಿತರಾಗಿ ದಾಸರ ಸಾವಿರಾರು ಕೃತಿಗಳನ್ನು ಇವತ್ತು ಹೊರಗೆ ತಂದಿದ್ದಾರೆ ಇಲ್ಲ ಅಂದ್ರೆ ನಮಗೆ ದಾಸರ ಸಮಸ್ತ ಮಣಿಗಳ ಅಶ್ಚರಣ ಪದ್ಯಮಾಲ ವೇದಮುಕ್ತಾವಲಿ ಹಾಗೂ ಅವರು ರಚನೆ ಮಾಡಿದ ಅನೇಕ ಅಪೂರ್ವ ಅಪ್ರಕಟಿತವಾದ ಪ್ರಗತಿಗಳ ಕೃತಿಗಳ ಪರಿಚಯ ನಮಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಇಳಿ ವಯಸ್ಸಿನಲ್ಲೂ ಕೂಡ ಶ್ರೀ ಸುಭಾಸ್ ಕಾಕಂಕಿ ದಂಪತಿಗಳು ನೆರವೇರಿಸಿದ್ದಾರೆ ಅವರ ಒಂದು ಪರಿಶ್ರಮದಿಂದ ಇವತ್ತು ದಾಸಾಭಿಮಾನಿಗಳೆಲ್ಲರೂ ಕೂಡ ಪ್ರಸನ್ನ ವೆಂಕಟದಾಸರ ಹಾಗೂ ಅವರ ಕೃತಿಗಳನ್ನು ಅಧ್ಯಯನ ಮಾಡುವಂತಾಗಿದೆ ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಇನ್ನೊಂದು ಅಭಿಮಾನವನ್ನು ಪಡೆದುಕೊಂಡಂತ ವಿಷಯ ಅಂತ ಹೇಳಿದರೆ ಇಳಿ ವಯಸ್ಸಿನಲ್ಲಿ ಸುಭಾಸ್ ಕಾಕಂಕಿಯವರು ಈ ದಾರಿಯಲ್ಲಿ ಬಂದದ್ದರಿಂದ ಇವತ್ತು ಬಾಗಲಕೋಟೆಯಲ್ಲಿ ದಾಸರ ವಂಶಸ್ಥರನ್ನು ಸೇರಿಕೊಂಡು ದೌಹಿತ್ರರನ್ನು ಸೇರಿಕೊಂಡು ಅನೇಕ ಯುವಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಯುವ ಶಕ್ತಿಯಿಂದ ದಾಸರ ಕೃತಿಗಳು ಇನ್ನೂ ಹೆಚ್ಚು ಬೆಳಕಿಗೆ ಬರ್ತಾ ಇದೆ ದಾಸರ ಕೃತಿಗಳು ವಿಶ್ವೋಮುಖವಾಗಿ ಹರಡುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಮಾಧ್ಯಮದ ಮೂಲಕವಾಗಿ ಕಾಕಂಡಕಿ ಪರಿವಾರದವರ ವಂಶಸ್ಥರ ಒಂದು ಪರಿಶ್ರಮದಿಂದ ಪ್ರಸನ್ನ ವೆಂಕಟದಾಸರ ಕೃತಿಗಳೆಲ್ಲವೂ ಕೂಡ ಇವತ್ತು ಬೆಳಕುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸುಭಾಸ್ ಕಾಕಂಕಿಯವರನ್ನು ಸುಭಾಸ್ ಕಾಕಂಕಿ ಅಂತ ಕರೆಯುವುದರ ಜೊತೆಗೆ ಶಭಾಸ್ ಕಾಕಂಕಿ ಅಂತ ಕರೀತಾ ಅವರನ್ನು ಅಭಿನಂದನೆಯನ್ನು ಮಾಡುತ್ತಾ ದಾಸರ ಬಗ್ಗೆ ನಾವು ನೋಡುವಾಗ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ದಾಸರ ಕೃತಿಗಳನ್ನು ಅಧ್ಯಯನ ಮಾಡುವಾಗ
ದಾಸರ ಚರಿತ್ರೆಯನ್ನು ಕೂಡ ನಾವು ತಿಳ್ಕೊಳ್ಳೇಬೇಕು. ಯಾರ ಕೃತಿಗಳನ್ನು ಅಧ್ಯಯನ ಮಾಡ್ತೀವೋ ಅವರ ಕೃತಿಗಳು ಎಷ್ಟು ಪ್ರಮುಖವೋ ಅಷ್ಟೇ ಅಂಶ ಅವರ ಜೀವನದ ಅಂಶವನ್ನು ಕೂಡ ತಿಳಿಯುವಂತಹ ಅಂಶ. ಅವರ ಆಕೃತಿಯನ್ನು ತಿಳಿಯದೆ ಕೃತಿಯನ್ನು ತಿಳಿಯುವುದು ತಪ್ಪಾಗ್ತದೆ. ಹಾಗಾಗಿ ಅವರ ಆಕೃತಿ ಅಂದರೆ ಅವರ ಬದುಕು, ಬದುಕನ್ನು ತಿಳಿದ ಮೇಲೆ ಅವರ ಬರಹವನ್ನು ತಿಳಿದಾಗ ಆ ಬರಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅನ್ನೋದು ಉಂಟಾಗ್ತದೆ. ಆ ಹಿನ್ನೆಲೆಯಲ್ಲಿ ಅವರ ಬದುಕಿನ ಒಂದೇ ಒಂದು ಅಂಶವನ್ನು ನಾವು ಅರಿಯೋದಾದರೆ, ಯಾಕೆ ದಾಸರು ಇಷ್ಟು ಎತ್ತರಕ್ಕೆ ಏರಿದರು ಅನ್ನೋ ಅಂಶವನ್ನು ನಾವು ಸಾಬೀತುಪಡಿಸಬೇಕಾದರೆ ನಾವು ತಿಳಿಯಬೇಕಾದ ಒಂದು ಸಂಗತಿ, ಎಲ್ಲ ಹರಿದಾಸರು ಹೇಗೆ ಭಗವಂತನಿಂದ ಅನುಗ್ರಹ ಪಡೆದಿದ್ದಾರೋ, ಅಂಕಿತ ಪಡೆದಿದ್ದಾರೋ, ಹಾಗೆ ನಮ್ಮ ಪ್ರಸನ್ನ ವೆಂಕಟದಾಸರು ಅಂಕಿತ ಪಡೆದ ರೀತಿಯೇ ಬೇರೆ. ನೇರವಾಗಿ ಶ್ರೀನಿವಾಸನಿಂದ ಅವರೇನಾಗಿದ್ದಾರೆ ಅಂದರೆ ಅಂಕಿತವನ್ನು ಪಡೆದಿದ್ದಾರೆ. ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಅವರ ಬದುಕಿನಲ್ಲಿ ಇರತಕ್ಕಂತಹ ಸಾಧನೆಯ ಗಂಗೋತ್ರಿಯ ಉತ್ತುಂಗತಿ ಅಂತ ನಾವು ಹೇಳ್ತಾ ಅವರ ಆಕೃತಿಯ ಬಗ್ಗೆ ಒಂದೇ ಒಂದು ಸಂಗತಿಯನ್ನು ನಾನು ಹೇಳಿದ್ದೇನೆ. ಅವರ ಆಕೃತಿಯ ಬಗ್ಗೆ, ಅವರ ಬದುಕಿನ ಬಗ್ಗೆ ತಿಳಿಯಬೇಕಾದ ಅನೇಕ ಸಂಗತಿಗಳಿದ್ದಾವೆ. ಆದರೆ ಇವತ್ತು ಅನಿವಾರ್ಯವಾಗಿ ಮಾಧ್ಯಮದ ಮೂಲಕವಾಗಿ ನಾವು ಮಾತಾಡ್ತಾ ಇರೋದರಿಂದ ಹೆಚ್ಚು ಕಾಲಾವಕಾಶ ಇಲ್ಲದೆ ಇರೋದರಿಂದ ನೇರವಾಗಿ ನನಗೆ ಕೊಟ್ಟಿರತಕ್ಕಂತಹ ವಿಷಯವನ್ನು ನಾನು ಸ್ಪರ್ಶ ಮಾಡ್ತಾ ಇದ್ದೇನೆ. ಪ್ರಸನ್ನ ವೆಂಕಟದಾಸರ ಅಪೂರ್ವವಾಗಿರ್ತಕ್ಕಂತಹ ಶಾಸ್ತ್ರ ಗರ್ಭಿತವಾಗಿರ್ತಕ್ಕಂತಹ ಕೃತಿಗಳು, ಆ ಕೃತಿಗಳಲ್ಲಿ ಒಂದು ಕೃತಿ ಪ್ರಸನ್ನ ವೆಂಕಟದಾಸರ ಸೃಷ್ಟಿ ಸಂಗ್ರಹ ಅನ್ನುವಂಥದ್ದು. ಸೃಷ್ಟಿ ಪ್ರಕರಣ ಅನ್ನೋ ವಿಷಯ ಇದೆಯಲ್ಲ, ಆ ಸೃಷ್ಟಿ ಪ್ರಕರಣ ಅನ್ನೋ ವಿಷಯವೇ ಬಹಳ ಗಂಭೀರವಾದ, ಬಹಳ ಜಟಿಲವಾಗಿರ್ತಕ್ಕಂತಹ ವಿಷಯ. ಈ ವಿಷಯ ನ್ಯಾಯಸುದ್ದಿಯಲ್ಲೂ ಇದೆ, ಬ್ರಹ್ಮಸೂತ್ರಗಳಲ್ಲೂ ಇದೆ, ವೇದಗಳಲ್ಲೂ ಇದೆ, ಉಪನಿಷತ್ತುಗಳಲ್ಲೂ ಇದೆ, ಎಲ್ಲಾ ಪುರಾಣಗಳಲ್ಲೂ ಕೂಡ ಸೃಷ್ಟಿ ಪ್ರಕರಣ ಇಲ್ಲದೇ ಇರತಕ್ಕಂತಹ ವೈದಿಕ ವಾಂಗ್ಮಯ, ಶಾಸ್ತ್ರವಾಂಗ್ಮಯ, ಪುರಾಣ ವಾಂಗ್ಮಯ ಇಲ್ಲವೇ ಇಲ್ಲ. ಹಾಗಾಗಿ ಆ ಸೃಷ್ಟಿ ಪ್ರಕರಣವನ್ನ ಯಾವ ದಾಸರು ರಚನೆ ಮಾಡಿದ್ದಾರೋ ಆ ಎಲ್ಲ ಹರಿದಾಸರಿಗೂ ಕೂಡ ಈ ಎಲ್ಲ ಶಾಸ್ತ್ರಗಳ ಜ್ಞಾನ ಇದ್ದೇ ಇದೆ. ಹಾಗಾಗಿ ಪ್ರಸನ್ನ ವೆಂಕಟದಾಸರು ಕೂಡ ಇದಕ್ಕೆ ಹೊರತಾಗಿ ಅಲ್ಲ. ಹಾಗಾಗಿ ಪ್ರಸನ್ನ ವೆಂಕಟದಾಸರಿಗೂ ಕೂಡ ಈ ಸೃಷ್ಟಿ ಪ್ರಕರಣವನ್ನು ರಚನೆ ಮಾಡಬೇಕಾದ್ರೆ ಈ ಎಲ್ಲ ಶಾಸ್ತ್ರಗಳ ಜ್ಞಾನ ಇದೆ ಎನ್ನುವಂತಹ ಸಂಗತಿಯನ್ನು ನಾವು ಒಪ್ಪಬೇಕಾಗ್ತಾ ಇದೆ. ಯಾಕೆಂದ್ರೆ ಅವರು ಬದುಕನ್ನು ನೋಡುವಾಗ ಅವ್ರು ಮೊದಲು ಯಾವ ಜ್ಞಾನ ಇಲ್ಲ, ಸುಮ್ಮನೆ ತರ ಕಾಯ್ತಾ ಇದ್ರು, ಇಲ್ಲಿ ಇಲ್ಲಿ ಓಡಾಡ್ತಾ ಇದ್ರು, ಹಾಗೆ ಇಂತ ನಾವು ನೋಡ್ತೇವೆ. ಆದರೆ ಅದನ್ನು ನೋಡುವಾಗ ಗೊತ್ತಾಗುವಂತಹ ಒಂದು ಸಂಗತಿ ಅಂತ ಹೇಳಿದ್ರೆ, ಅವರ ಕೃತಿಗಳನ್ನ ನಾವು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುವಂತಹ ವಿಷಯ, ಅವರಿಗೆ ಶಾಸ್ತ್ರದ ಸಕಲವಾಗಿರ್ತಕ್ಕಂತಹ ಜ್ಞಾನ ಇದೆ ಅನ್ನುವಂತಹ ವಿಷಯಕ್ಕೆ ನಾವು ಒಪ್ಪಿಕೊಳ್ಳಲೇಬೇಕು. ಇದನ್ನು ಯಾರೂ ಈ ಸತ್ಯವನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಅಂತಹ ಕೃತಿಗಳನ್ನ ಪ್ರಸನ್ನ ವೆಂಕಟದಾಸರು ರಚನೆ ಮಾಡಿದ್ದಾರೆ. ಅವರ ಪಾಂಡಿತ್ಯಕ್ಕೆ, ಅವರ ಅಪರೋಕ್ಷ ಜ್ಞಾನಕ್ಕೆ ಸಾಬೀತಾಗಿರುವಂತಹ ಕೃತಿ ಈ ಸೃಷ್ಟಿ ಪ್ರಕರಣ ಅನ್ನುವಂತಹ ಕೃತಿ. ಇದರಲ್ಲಿ ಕಳೆದ ವರ್ಷವೇ ನಾವು ಕೆಲವು ಪದ್ಯಗಳ ಅನುವಾದವನ್ನು ಮಾಡಿ ಅದು ಪ್ರಕಟವೂ ಕೂಡ ಆಗಿದೆ. ಇದೀಗ ಈ ವರ್ಷಕ್ಕೆ ಅಂತ ಕೆಲವು ನುಡಿಗಳನ್ನು ಅನುವಾದ ಮಾಡಿ ಅದನ್ನು ಪ್ರಕಟಣೆಗೆ ಕೊಟ್ಟಿದ್ದೇವೆ. ಅದು ಕೂಡ ಬಿಡುಗಡೆಯಾಗುವ ಪ್ರಸನ್ನ ಭಾವನೆಯನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿ ಇವತ್ತು ಬಿಡುಗಡೆಯಾಗ್ತಾ ಇರತಕ್ಕಂತಹ ಸೃಷ್ಟಿ ಪ್ರಕರಣದ ಆಯ್ದ ನುಡಿಗಳಲ್ಲಿ ಕೆಲವು ಒಂದು ಪ್ರಾಯ ಒಂದು ನುಡಿಯ ಒಂದು ಅಭಿಪ್ರಾಯವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಶೋದೆ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಕಂಡು, ಹಾಗಾಗಿ ಆ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಕಂಡಾಗ ಆ ಪುಟ್ಟ ಬಾಯಿಯ ಮಹತ್ವವೇನು? ಅದು ಸಾಮಾನ್ಯ ತೂಸಿನ ಬಾಯಿ ಅಲ್ಲ, ಅದು ಜಗದೋದ್ಧಾರಕನಾಗಿರತಕ್ಕಂತಹ ಕೃಷ್ಣ ಪರಮಾತ್ಮನ ಪುಟ್ಟ ಬಾಯಿ. ಆ ಪುಟ್ಟ ಬಾಯಿಯಲ್ಲಿ ಯಶೋದೆ ಬ್ರಹ್ಮಾಂಡವನ್ನು ಕಂಡು, ಹಾಗೆ ಪ್ರಸನ್ನ ವೆಂಕಟದಾಸರ ಒಂದು ಪದ್ಯದಲ್ಲಿ ಶಾಸ್ತ್ರದ ಬ್ರಹ್ಮಾಂಡ ದರ್ಶನವನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಅಂತಹ ಒಂದು ವಿಶಿಷ್ಟವಾದ ಪಾಂಡಿತ್ಯ ಪ್ರಸನ್ನ ವೆಂಕಟದಾಸರ ಪ್ರತಿಯೊಂದು ಕೃತಿಗಳಲ್ಲೂ ಕೂಡ ನಾವು ನೋಡ್ತೇವೆ. ಇದಕ್ಕೆ ಆಗಲೇ ನಾನು ಹೇಳಿದ ಹಾಗೆ ಅವರ ಕೃತಿಗಳೇ ಸಾಕ್ಷಿ. ಅವರ ಪಾಂಡಿತ್ಯಕ್ಕೆ ಇನ್ನೊಂದು ವಿಶಿಷ್ಟವಾದ ಕೃತಿ ಸಮಸ್ತ ಮಣಿಗಣ ಶಚ್ಚರಣ ಪದ್ಯಮಾಲ ಅನ್ನೋದು, ನಾರಾಯಣ ಮಂದಿರ ಅನ್ನೋದು, ಅದರಲ್ಲೂ ವಿಶೇಷವಾಗಿ ಭೇದ ಮುಕ್ತಾವಲಿ ಎನ್ನುವಂತಹ ಒಂದ ಎರಡ ಇಂತಹ ಅನೇಕ ಕೃತಿಗಳನ್ನ ನಾವು ಉದಾಹರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಸೃಷ್ಟಿ ಸಂಗ್ರಹ ಅನ್ನುವಂತಹದ್ದು ಪ್ರಕೃತ 27 ನುಡಿಗಳಿಂದ ಕೂಡಿದೆ. ಆ 27 ನುಡಿಗಳಿಂದ ಕೂಡಿದ ಈ ಕೃತಿ ನಮ್ಮ ಪ್ರಾಚೀನರದ್ದು ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಸಂಖ್ಯೆಯ ಮೂಲಕವಾಗಿ ಕೂಡ ಸಂದೇಶವನ್ನು ಕೊಡ್ತಾರೆ. 27 ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 29 ಮಾಡಲಿಲ್ಲ, 30 ಮಾಡಲಿಲ್ಲ, 32 ಮಾಡಲಿಲ್ಲ,
27 सृष्टि प्रकरण संबंध इतना संबंध अंतर नक्षत्र अश्विनी भरणी कृतिकादि नक्षत्र 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 सृष्टियादू परमात्म सृष्टिया सृष्टि प्रकरण इपत् नक्षत्र मालिकेगू कहते संबंध अदर इपत् नुडी सृष्टि प्रकरण संग्रह दासरायरु स्वरमणनो स्वप्रिय जगदेश्वरीश्वर परम पुरुषं सिरिविरिञ्चात्यमर हृदय नियामकमुनिजनू चिरचरात्मक भुवन व्यापक चरणजन वत्सल समाभ्यधिकरहित करुणाब्धि मुक्ता मुक्त वंदित एंबुदागि भगवंतन महिमेयन्नु हेळ्तारे इदन्नु हेळुवाग ओंदु संगतियन्न नावु तिळ्कोळ्ळोणा दासुले शीर्षिक सृष्टि प्रकरण संग्रह आ सृष्टि प्रकरण संग्रह नेर विषय प्रवेश हे सृष्टि आयुअर मोदल दास सुमार हतार पद्यता परमात्म महिमेन गुणपूर्णत्वर निर्दोषत्व समर्थने या दास विषय आयुक्त सृष्टि प्रकरण गुणपूर्णत्व निर्दोषत्व औचित्य बंतु अंत अब शास्त्र गंभीरते निरूपण दास यार सृष्टिया साध्य अंत वेदांत ग्रंथ चर्चे श्रीमदाचार्य अनुव्याख्यान न्याय सुधे टीकाकृत्व राय परिमाणी एला विषय चर्चे यार जगज्जन्माधिकारण आगे साध्य है ಯಾರು ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯವಿದೆ ಅನ್ನುವಂತಹ ವಿಚಾರಗಳು ಬಂದಾಗ ಅಲ್ಲಿ ಬೇರೆ ಯಾವ ದೇವತೆಗಳು ಜಗಜ್ಜನ್ಮಾಧಿಕಾರ ಆಗೋದಕ್ಕೆ ಸಾಧ್ಯವಿಲ್ಲ ಜಗಜ್ಜನ್ಮಾಧಿಕಾರನಾಗೋದಕ್ಕೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡೋದಕ್ಕೆ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಎಸ್ ಸರ್ವಜ್ಞ ಸರ್ವವಿತ್ ಸರ್ವದೋಷ ವಿವರ್ಜಿತ ಯಾರು ಸರ್ವಜ್ಞನಾಗಿದ್ದಾನೋ ಯಾವನು ದೋಷಪೂರ್ಣನಾಗಿದ್ದಾನೋ ಯಾವನು ಗುಣಪೂರ್ಣನಾಗಿದ್ದಾನೋ ಸದಾ ಸ್ವತಂತ್ರನೋ ಅವನಿಂದ ಮಾತ್ರ ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯ ಅಂತ ಶಾಸ್ತ್ರಗಳು ಒಕ್ಕೊರಮಿನಿಂದ ನಿರೂಪಣೆಯನ್ನು ಮಾಡ್ತವೆ. ಹಾಗಾಗಿ ದಾಸರು ಶಾಸ್ತ್ರದ ಧಾಟಿಯನ್ನು ಇಲ್ಲಿ ಬರೆಸಿದ್ದಾರೆ. ಶಾಸ್ತ್ರದಲ್ಲಿ ಮೊದಲಿನಿಂದ ಹೇಳ್ತಾರೆ ಸೃಷ್ಟಿ ಭಗವಂತ ಮಾಡುವಾಗ ಸೃಷ್ಟಿಕರ್ತನನ್ನು ತಿಳಿದುಕೊಳ್ಬೇಕಾದ್ರೆ ಆ ಸೃಷ್ಟಿಯನ್ನು ತಿಳ್ಕೊಳ್ಬೇಕಾದ್ರೆ ಸೃಷ್ಟಿಕರ್ತ ಯಾರು ಅಂತ ತಿಳ್ಕೊಳ್ಬೇಕು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಏನು ಮಾಡ್ತಾ ಇದ್ದಾರೆ ವೇದವ್ಯಾಸರು ಅಂತ ಹೇಳಿದ್ರೆ ಅವನ ಲಕ್ಷಣ ಏನು? ಬ್ರಹ್ಮ ಅಂದ್ರೆ ಜಗತ್ ಕಾರಣನಾಗಿರ್ತಕ್ಕಂತಹ ಪರಮಾತ್ಮ. ಅವನ ಲಕ್ಷಣ ಏನು? ಯಾರು ಜಗಜ್ಜನ್ಮಾದಿ ಕಾರಣ ಅಂತ ಹೇಳುವಾಗ ಏನ್ ಹೇಳ್ತಾ ಇದ್ದಾರೆ? ಓಂ ಓಂ ಜನ್ಮಾದ್ಯಶಯತಃ ಜಗಜ್ಜನ್ಮಾದಿ ಕಾರಣವೇ ಬ್ರಹ್ಮನ ಲಕ್ಷಣ. ಆ ಸಂಗತಿಯನ್ನೇ ದಾಸರಿಗೆ ಮಾಡಿದ್ದಾರೆ ಅಂತ ಹೇಳಿ ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಯಾರ್ಯಾರೋ ಜಗತ್ ಕಾರಣರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬ್ರಹ್ಮಶಬ್ದವಾಚ್ಯರೋ, ಯಾರು ಗುಣಪೂರ್ಣರೋ, ಯಾರು ನಿರ್ದೋಷರೋ ಅವರು ಮಾತ್ರ ಜಗಜ್ಜನ್ಮಾದಿ ಕಾರಣರಾಗುವುದಕ್ಕೆ ಸಾಧ್ಯ ಅನ್ನುವಂತಹ ವಿಷಯ ಶಾಸ್ತ್ರದಲ್ಲಿ ಏನು ಪ್ರಮಿತವಾಗಿದೆ ಅದಕ್ಕೆ ಪ್ರಾಮಾಣ್ಯವನ್ನು ಕೊಡ್ತಾ ಇದ್ದಾರೆ ಪ್ರಸನ್ನವೇಂದ್ರದಾಸರು. ಹಾಗಾಗಿ ನೇರವಾಗಿ ಸೃಷ್ಟಿಯನ್ನು ಶುರು ಮಾಡಿಲ್ಲ, ಅದಕ್ಕೆ ಪೂರ್ವಕವಾಗಿ ಒಂದು ಭಗವಂತನ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಸ್ವರಮಣನು ಸ್ವಪ್ರಿಯ ಜಗದೀಶ್ವರಿ ಈಶ್ವರ ಪರಮ ಪುರುಷನು ಅಂತ ಕೇಳುವ ಮೂಲಕವಾಗಿ ಹಾಗಾಗಿ ಸ್ವರಮಣ ಅಂತ ಭಗವಂತನನ್ನ ಕರೀತಾ ಇದ್ದಾರೆ. ಪದ ನೋಡುವಾಗ ಇದನ್ನ ದಾಸ ಸಾಹಿತ್ಯದಲ್ಲೂ ಕೂಡ ಎಲ್ಲ ದಾಸರು ಈ ಪದ್ಯವನ್ನು ಈ ಶಬ್ದವನ್ನು ಬಳಸಿದ್ದಾರೆ. ಸ್ವರಮಣ ಅನ್ನೋ ಶಬ್ದವನ್ನು ಎಲ್ಲ ದಾಸರು ಬಳಸಿದ್ದಾರೆ. ಹಾಗಾದ್ರೆ ಸ್ವರಮಣ ಅನ್ನುವಂತಹ ಪದ ಈ ಶಬ್ದ ಎಲ್ಲಿ ಬಂದದ್ದು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಶ್ರೀಮದಾಚಾರ್ಯರು ಈ ಪದವನ್ನು ಬಳಸಿದ್ದಾರೆ. ಸ್ವರಮಣ ಅನ್ನುವಂತಹ ಪದವನ್ನು ಶಾಸ್ತ್ರದಿಂದ ದಾಸರು ತಗೊಂಡಿದ್ದಾರೆ. ಅಂದ್ರೆ ಇದರ ಅಭಿಪ್ರಾಯ ಏನು ಅಂದ್ರೆ ದಾಸ ಸಾಹಿತ್ಯ ಅಂದ್ರೆ ಬೇರೆ ಏನೋ ಅಲ್ಲ, ವ್ಯಾಸ ಸಾಹಿತ್ಯದ ಇನ್ನೊಂದು ಮುಖವೇ ದಾಸ ಸಾಹಿತ್ಯ. ಅದನ್ನ ನಮ್ಮ ಪರಮ ಪೂಜ್ಯ ಬಿಜಾವರ ಶ್ರೀಪಾದಂಗಳವರು ಹೇಳುವ ರೀತಿಯಲ್ಲಿ ಆ ರುದ್ರದೇವರ ತಲೆಯಲ್ಲಿ ಇರತಕ್ಕಂತಹ ಆ ಗಂಗೆ ಏನಾಗಿದ್ದಾಳೆ ಅಂತ ಹೇಳಿದ್ರೆ ಭಗೀರಥನಿಂದ ಭೂಮಿಗೆ ಇಳಿದು ಬಂದಿದೆ. ಹಾಗೆ
ವೇದವ್ಯಾಸರ ತಲೆಯಲ್ಲಿ ಇರತಕ್ಕಂತಹ ಶಾಸ್ತ್ರದ ಗಂಗೆ ದಾಸ ಸಾಹಿತ್ಯದ ಮೂಲಕವಾಗಿ ಜಗತ್ತಿಗೆ ಹರಿದು ಬಂತು ಅಂತ ಪೇಜಾವರ ಶ್ರೀಪಾದರವರು ಹೇಳ್ತಾರೆ. ಹಾಗೆ ಇದನ್ನ ಈ ಮಾದರಿಯನ್ನ ಪ್ರಸನ್ನ ವೆಂಕಟದಾಸರು ಅನುಸರಣೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಬಳಸಿದ ಪದಗಳನ್ನ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರಸನ್ನ ವೆಂಕಟದಾಸರು ಬಳಸ್ತಾ ಸ್ವರಮಣ ಅಂತ ಭಗವಂತನನ್ನು ಕರೀತಾರೆ. ಏನದು ಸ್ವರಮಣ ಅಂತ ಹೇಳಿದ್ರೆ ಶಾಸ್ತ್ರದ ಅಭಿಪ್ರಾಯ, ದಾಸರ ಅಭಿಪ್ರಾಯ ಅಂತ ಹೇಳಿದ್ರೆ ಭಗವಂತನಿಗೆ ಸೃಷ್ಟಿಯನ್ನು ಮಾಡುವ ಹಾಗೆ ಯಾವ ಆಯಾಸ ಇಲ್ಲ, ಯಾರ ಸಹಾಯ ಬೇಕಾಗಿಲ್ಲ, ಯಾಕೆ ಸರ್ವಜ್ಞನ ಅಂತ. ಅದರಿಂದ ಮಾಡುವುದರಿಂದ ಅವರಿಗೆ ಪ್ರಯೋಜನವೂ ಇಲ್ಲ, ನ ಪ್ರಯೋಜನವತ್ವ ಅಂತ ಸೂತ್ರ ಹೇಳ್ತಾ ಇದೆ. ಯಾಕೆ ಅಂದ್ರೆ ಅವನಿಗೆ ಒಂದು ಕಾರ್ಯವನ್ನ ಮಾಡಿ ಪ್ರಯೋಜನವನ್ನು ಪಡೆಯುತ್ತಾನೆ ಅಂತ ಆಗಿಬಿಟ್ರೆ ಅವನು ಸರ್ವಜ್ಞ ಅಂತ ಆಗುದು, ಅವನಲ್ಲಿ ದೋಷ ಅಂತ ಆಗ್ತದೆ. ಯಾಕೆ ಅಂದ್ರೆ ಸೃಷ್ಟಿಯನ್ನ ಮಾಡುವಾಗ ಸೃಷ್ಟಿ ಮಾಡಿದ ಅಂದ್ಕೊಂಡು ಸೃಷ್ಟಿ ಮಾಡಿದ ಮೇಲೆ ಭಾರಿ ಆನಂದ ಆಗ್ತದೆ ದೇವರಿಗೆ ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಅವಾಗ ಸೃಷ್ಟಿ ಮಾಡಿದ ಮೇಲೆ ಭಗವಂತನಿಗೆ ಭಾರಿ ಆನಂದ ಆಗುತ್ತದೆ ಅಂತಾದ ಮೇಲೆ, ಹಾಗಾದ್ರೆ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಆನಂದವನ್ನು ಬಂದಿ ಇತ್ತು, ಸೃಷ್ಟಿ ಮಾಡಿದ ಮೇಲೆ ಒಳ್ಳೆ ನೆಮ್ಮದಿ ಆಯಿತು, ನಿದ್ರಿಸಲು ಬಿಟ್ಟ ಅಂತ ಆಗುತ್ತೆ. ಆಗಲ್ಲ, ಭಗವಂತ ಸೃಷ್ಟಿ ಮಾಡುವಾಗಲೂ ಆನಂದಪೂರ್ಣ, ಸೃಷ್ಟಿ ಮಾಡುವ ಮುಂಚೆಯೂ ಆನಂದಪೂರ್ಣ, ಸೃಷ್ಟಿ ಮಾಡಿ ಮುಗಿಸಿದ ಮೇಲೆಯೂ ಕೂಡ ಆನಂದಪೂರ್ಣ. ಅವನಿಗೆ ಯಾವ ಕಾಲದಲ್ಲಿ ಯಾವ ವಿಕಾರ ಆಯಾಸ ದೋಷ ಇದು ಇಲ್ಲ ಅನ್ನೋ ಪದ ಹೇಳ್ತಾ ಇದೆ ಸ್ವರಮಣ. ಸ್ವರಮಣ ಅಂದ್ರೆ ಸ್ವಸ್ಮಿನ್ ರಮಯಂತಿ, ಭಗವಂತ ತನ್ನ ಸ್ವರೂಪಭೂತವಾದ ಸುಖದಿಂದಲೇ ಆನಂದವನ್ನು ಪಡೆಯುತ್ತಾನೆ, ಅವನಿಗೆ ಆನಂದಕ್ಕೆ ಬೇರೆ ಯಾರ ಸಹಾಯ ಬೇಕಾಗಿಲ್ಲ ಅಂತ ಇದರ ಅಭಿಪ್ರಾಯ. ಹೀಗಿರುವಾಗ ಶಾಸ್ತ್ರದಲ್ಲಿ ಒಂದು ಸಂಗತಿ ಏನು ಅಂದ್ರೆ, ಲಕ್ಷ್ಮೀ ದೇವಿ ಅನಂತ ರೂಪಗಳಿಂದ ಸಾವಿರಾರು ರೂಪಗಳಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಕೂಡ ಸಾವಿರಾರು ರೂಪದಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಉಳಿದ ಎಲ್ಲ ದೇವತೆಗಳು ಕೂಡ ಋಷಿಗಳು ಮಾಡ್ತಾರೆ, ಎಲ್ಲರೂ ಕೂಡ ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮಾಡ್ತಾರೆ. ಹಾಗೆ ಅದರಲ್ಲೂ ವಿಶೇಷವಾಗಿ ಪ್ರಳಯ ಕಾಲದಲ್ಲೂ ಕೂಡ ಬಿಟ್ಟು ಬಿಡದೆ ಲಕ್ಷ್ಮೀ ದೇವಿ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಹಾಗೆ ಸೇವೆಯನ್ನು ಮಾಡೋದ್ರಿಂದ ಭಗವಂತನಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿ ಇಷ್ಟು ರೂಪಗಳಿಂದ ಸೇವೆಯನ್ನು ಮಾಡುವಾಗ ಆನಂದ ಉಂಟಾಗ್ತದೆ ಅನ್ನುವಂತಹ ನಮಗೆ ಒಂದು ವಿಷಯ ಗೊತ್ತಾಗ್ತದೆ. ಆದರೆ ಶಾಸ್ತ್ರದ ಅಭಿಪ್ರಾಯ ಹಾಗಿಲ್ಲ, ಲಕ್ಷ್ಮೀ ದೇವಿ ಭಗವಂತನ ಸೇವೆಯನ್ನು ಮಾಡುವಾಗಲೂ ಕೂಡ ಅವನಿಗೆ ಅನ್ಯಾಧೀನತ್ವ ಅನ್ನೋದಿಲ್ಲ. ಲಕ್ಷ್ಮೀ ದೇವಿ ಸಾವಿರಾರು ರೂಪಗಳಿಂದ ಸೇವೆಯನ್ನು ಮಾಡುವಾಗ ಹಾಗಾದ್ರೆ ಲಕ್ಷ್ಮೀ ದೇವಿ ಸೇವೆಯನ್ನು ಮಾಡೋದ್ರಿಂದ ಆನಂದ ಆಗಿಕೊಂಡು ಒಪ್ಪಿಕೊಳ್ಬೇಕಾಗ್ತದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು, ಇದಕ್ಕೆ ಸಮಾಧಾನ ಏನು ಅಂತಂದ್ರೆ, ಲಕ್ಷ್ಮೀ ದೇವಿ ಸೇವೆಯನ್ನು ಮಾಡುವಾಗ ಲಕ್ಷ್ಮೀ ದೇವಿಯಿಂದ ಸೇವೆಯನ್ನು ಪಡೆಯುವುದಿಲ್ಲ. ಏನು ಸಾವಿರಾರು ರೂಪಗಳಿಂದ ಲಕ್ಷ್ಮೀ ದೇವಿ ಸೇವೆ ಮಾಡ್ತಾಳೆ, ಆ ಲಕ್ಷ್ಮೀ ದೇವಿಯಿಂದ ಸೇವೆಯನ್ನು ಪಡೆಯುವುದಿಲ್ಲ ಅನ್ನೋದಕ್ಕೆ ಅಭಿಪ್ರಾಯ ಏನು, ಅದಕ್ಕೆ ಸ್ವರ್ಮಣ ಅನ್ನುವಂತಹ ಪದವನ್ನು ಹಾಕಿದ್ದಾರೆ ದಾಸರು. ಏನದರ ಅಭಿಪ್ರಾಯ ಅಂತ ಹೇಳಿದ್ರೆ, ಲಕ್ಷ್ಮಿ ಭಗವಂತನಿಗೆ ಸಾವಿರಾರು ಪುರುಷ ರೂಪಗಳಿರೋ ಹಾಗೆ ಸ್ತ್ರೀ ರೂಪಗಳು ಇದ್ದಾರೆ. ಹಾಗಾಗಿ ಭಗವಂತ ಲಕ್ಷ್ಮೀ ದೇವಿಯಲ್ಲಿ ತನ್ನದೇ ಆದ ಸ್ತ್ರೀ ರೂಪವನ್ನು ಇಟ್ಟಿದ್ದಾನೆ. ತನ್ನದೇ ಆದ ಸ್ತ್ರೀ ರೂಪವನ್ನು ಇಟ್ಟು ತನ್ನದೇ ಆದ ಸ್ತ್ರೀ ರೂಪದಿಂದ ತಾನು ಸೇವೆಯನ್ನು ಪಡೆಯುತ್ತಾನೆ. ಅಂದ ಮೇಲೆ ಭಗವಂತನಿಗೆ ಪರಾಧೀನತ್ವ ಅನ್ನೋದಿಲ್ಲ, ತನ್ನ ಸ್ವರೂಪಭೂತವಾದ ಸುಖದಿಂದಲೇ ಸಂತೋಷವನ್ನು ಪಡೆಯುತ್ತಾನೆ. ಲಕ್ಷ್ಮೀ ದೇವಿ ನಿಮಿತ್ತ ಮಾತ್ರ, ಲಕ್ಷ್ಮೀ ದೇವಿ ಸಾವಿರೆಯಾಗಿ ಆನಂದ ರೂಪಗಳಿಂದ ಸೇವೆ ಮಾಡಿದ್ರು ಕೂಡ ಭಗವಂತನಿಗೆ ಹೊಸದಾಗಿ ಆನಂದ ಉಂಟಾಗಬೇಕಾಗಿಲ್ಲ. ಲಕ್ಷ್ಮೀ ದೇವಿಯಲ್ಲಿ ತನ್ನದೇ ಆದ ರೂಪವನ್ನಿಟ್ಟು ತನ್ನದೇ ರೂಪದಿಂದ ತಾನು ಸ್ವರಮಣನಾದ್ದರಿಂದ ಆ ಸೇವೆಯನ್ನ ಆ ಸುಖವನ್ನ ಅವಳಿಂದ ಅವನು ಸೇವಾ ರೂಪವಾಗಿ ಮಾಡಿದ್ದಾನೆ. ವಿನಃ ಲಕ್ಷ್ಮೀ ದೇವಿಯಿಂದ ಹೊಸದಾಗಿ ಅವನಿಗೆ ಆನಂದ ಆಗಬೇಕಾಗಿಲ್ಲ. ಇದು ಶಾಸ್ತ್ರಗಳು ತಿಳಿಸುವ ಸಂಗತಿ. ಅದನ್ನ ದಾಸರು ಒಂದು ಶಬ್ದದಲ್ಲಿ, ಪದ್ಯ ಅಲ್ಲ, ಒಂದು ಶಬ್ದದಲ್ಲಿ ಸ್ವರಮಣ ಅಂತ ಬಳಸೋದ್ರ ಮೂಲಕವಾಗಿ ನಾವು ಏನ್ ಮಾಡ್ತಾರೆ ಹೇಳಿದ್ರೆ, ಉತ್ಕೃಷ್ಟವಾಗಿರತಕ್ಕಂತಹ ವಿಶಿಷ್ಟವಾದ ಪ್ರಮೇಯವನ್ನ ನಮ್ಮ ಮುಂದೆ ಶಾಸ್ತ್ರ ಹೇಳ್ತಾ ಇದ್ದಾರೆ. ಅಷ್ಟೇ ಯಾಕೆ ಶಾಸ್ತ್ರ ನಮಗೆ ಹೇಳ್ತಾ ಇದೆ, ನಾಮಾನಿ ಸರ್ವಾಣಿ ಅಮಾನುಷ, ಎಲ್ಲ ನಾಮಗಳು ಕೂಡ ಪರಮಾತ್ಮನ ನಾಮಗಳು. ಅಂದ್ರೆ ಲಕ್ಷ್ಮೀ ದೇವಿ ನಾಮ, ಮಹಾಲಕ್ಷ್ಮಿ ಬ್ರಹ್ಮನಾಮ, ದೇವರ ಹೆಸರು ಅಂತ ಬೃಹತ್ವಾ ಬೃಹನ್ನಾಮ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಅದರಿಂದ ಬ್ರಹ್ಮ ಅದು ದೇವರ ಹೆಸರು ಅಂದ್ಕೊಳ್ಳಿ. ರುದ್ರ ರುಜಂದ್ರಾವೇದಿ ಸ್ವಸ್ತು ಜನಾರ್ದನ, ಜಗತ್ತಿನ ರೋಗವನ್ನು ಪರಿಹಾರ ಮಾಡ್ತಾನೆ. ಆದ್ರಿಂದ ಭಗವಂತನ ರುದ್ರ ಶಬ್ದವಾಚ್ಯ, ಎಲ್ಲ ರುದ್ರ ಇಂದ್ರ ವಾಯು ಎಲ್ಲ ಶಬ್ದಗಳು ಕೂಡ ಭಗವಂತನ ಮಹಿಮೆಗಳು ಅಂತ ಒಪ್ಪಿದೆ. ಆದರೆ
लक्ष्मी अन्नो नाम हेगे देवर हेसरागुत्तदे कृष्णो सहस्रनाम हेळ्ता इदे सर्व लक्षण लक्ष्मीनो लक्ष्मीवान सुमित्युञ्जयः लक्ष्मी अन्नो नाम कूड परमात्मन नामवे परमात्मन नाम अल्लदे इरोदु यावुदु अल्ल सर्व लक्षण एनेनो लक्षणगळिद्दावो आ एल्ला ಲಕ್ಷಣಗಳಿಂದ ಸಂಪೂರ್ಣವಾಗಿ ಭರಿತನಾದ ಒಂದೇ ಒಂದು ವಸ್ತು ಅಂದ್ರೆ ಅದು ಭಗವಂತ ಮಾತ್ರ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಕೂಡ ತನ್ನದೇ ಆದ ರೂಪವನ್ನಿಟ್ಟು ತಾನು ಸುಖವನ್ನು ಪಡೆಯುತ್ತಾನೆ ಅನ್ನೋ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದ ಪದ ಸ್ವರಮಣ ಅನ್ನೋ ಪದ. ಆ ಪದವನ್ನ ವ್ಯಾಸರು ತಮ್ಮ ಮುಂದೆ ಇಟ್ಟು ಇದು ಭಗವಂತನ ಮಹಿಮೆ, ಇದು ವ್ಯಾಸರು ಇದು ಮಧ್ವರು ತಿಳಿಸಿದ ಮಹಿಮೆ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರವಾಗಿ ನಮಗೆ ತಿಳಿಯಾಗಿ ನಮಗೆ ತಿಳಿಯಾಗುವಂತೆ ತಿಳಿಸ್ತಾರೆ ಪ್ರಸನ್ನ ವೆಂಕಟದಾಸರು. ಹಾಗಾಗಿ ಒಂದೊಂದು ಶಬ್ದವೂ ಕೂಡ ಅದ್ಭುತವಾಗಿರತಕ್ಕಂತಹ ಚಮತ್ಕಾರವನ್ನ ನಮ್ಮ ಮುಂದೆ ವ್ಯಾಸರು ತೆಗೆದು ತೋರಿಸ್ತಾ ಇದ್ದಾರೆ. ಸ್ವಪ್ರಿಯ ಅದಕ್ಕೆಲ್ಲ ಪ್ರಮಾಣಗಳಿದ್ದಾರೆ, ಆದರೆ ಅಲ್ಪ ಸಮಯದಲ್ಲಿ ಆ ಎಲ್ಲ ಪ್ರಮಾಣಗಳನ್ನ ಹೇಳಕ್ಕಾಗಲ್ಲ. ಸ್ವಪ್ರಿಯ ಅಂತ ಹೇಳ್ತಾರೆ. ಸ್ವಪ್ರಿಯ ಅಂದ್ರೆ ಯಾರಿಗೆ ಪ್ರಿಯ? ಸ್ವಪ್ರಿಯ ಅನ್ನೋ ಪದವನ್ನು ದಾಸರು ಬಳಸಿದ್ದಾರೆ. ತುಂಬಾ ಚಮತ್ಕಾರವಾಗಿರ್ತಕ್ಕಂತಹ ಪದ ಇದು ಸ್ವಪ್ರಿಯ. ಭಗವಂತ ತನ್ನವರಿಗೆ ಪ್ರಿಯ ಅಂತ, ತನ್ನವರಿಗೆ ಪ್ರಿಯ ಅನ್ನೋದು ಅಭಿಪ್ರಾಯ ಏನು ಅಂದ್ರೆ ಆಚಾರ್ಯರು ಛಾಂದೋಗ್ಯ ಭಾಷೆಯಲ್ಲಿ ತಿಳಿಸ್ತಾರೆ, ಹಾಗೂ ತತ್ವ ಸಂಖ್ಯಾನದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ವಿಧೇದರತ್ ಎಂಬುದಾಗಿ ಸ್ವಪ್ರಿಯ ಅಂತ ಹೇಳುವಾಗ ಸ್ವ ಅಂದ್ರೆ ಸ್ವತಂತ್ರನಾದ ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮ. ಆ ಪರಮಾತ್ಮನನ್ನ ಯಾರು ತಿಳಿದುಕೊಳ್ಳುತ್ತಾರೋ ಅವರ ವಿಷಯದಲ್ಲಿ ಪ್ರಿಯ ಅಂದ್ರೆ ಈ ರೀತಿಯಾಗಿ ತಿಳ್ಕೊಳ್ಳುವ ಯಾರು? ದೇವತೆಗಳು. ಆ ದೇವತೆಗಳ ವಿಷಯದಲ್ಲಿ ಪ್ರಿಯ. ಹಾಗಾಗಿ ಆಚಾರ್ಯರು ಹೇಳ್ತಾರೆ ಸ್ವಾತಂತ್ರ್ಯ ಸ್ವ ಇತಿ ಪ್ರೋಕ್ತ. ಸ್ವ ಅನ್ನೋ ಶಬ್ದ ಪರಮಾತ್ಮನನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಸಾರ್ವಕಾಲಿಕ ಸ್ವಾತಂತ್ರ್ಯ ಯಾರಲ್ಲಿದೆ? ಪರಮಾತ್ಮನಲ್ಲಿ ಇದೆ. ಇವತ್ತಿತ್ತು ಮೊನ್ನೆ ಇರಲಿಲ್ಲ, ನಾಳೆ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಅಂತಹ ಸ್ವಾತಂತ್ರ್ಯ ದೇವರಲ್ಲಿ ಇಲ್ಲ. ಸಾರ್ವಕಾಲಿಕವಾದ ಸ್ವಾತಂತ್ರ್ಯ, ಸಾರ್ವಕಾಲಿಕವಾದ ಸರ್ವಜ್ಞತ್ವ, ಸರ್ವೋತ್ತಮತ್ವ, ನಿರ್ದೋಷತ್ವ ದೇವರಲ್ಲಿ ಇದೆ. ಹಾಗಾಗಿ ಆ ವಿಷಯವನ್ನು ತಿಳಿಸಲಿಕ್ಕೆ ಹೊರಡತಕ್ಕಂತಹ ಪದ ಯಾವುದು ಅಂತ ಹೇಳಿದ್ರೆ ಸ್ವಪ್ರಿಯ ಅನ್ನುವಂತಹ ಪದ. ಸ್ವಪ್ರಿಯ ಮತ್ತೇನು ಅಂತ ಹೇಳಿದ್ರೆ ಜಗದೇಶ್ವರಿ ಈಶ್ವರ ಅಂತ ಹೇಳ್ತಾರೆ. ಜಗದೇಶ್ವರಿ ಈಶ್ವರ, ಜಗತ್ತಿನ ಈಶ್ವರರು ಯಾರು? ರಮಾ ಬ್ರಹ್ಮಾದಿ ದೇವತೆಗಳು. ಆ ರಮಾ ಬ್ರಹ್ಮಾದಿ ದೇವತೆಗಳಿಗೆ ಈಶ್ವರ ಯಾರು? ಅವರೆಲ್ಲ ಜಗದೇಶ್ವರರು ಅನ್ಸ್ಕೊಡ್ತಾರೆ. ಯಾಕೆಂದ್ರೆ ಜಗತ್ತಿನ ಪಾಲಕರು ದೇವತೆಗಳು, ಜಗತ್ತನ್ನ ಪಾಲನೆ ಮಾಡ್ತಾ ಇರತಕ್ಕಂತಹ ಸೃಷ್ಟಿ ಸ್ಥಿತಿ ಲಯಾದಿಗಳು, ಅವುಗಳಿಗೆ ಆ ನಿಯಾಮಕರಾಗಿ ಪಾಲಕರಾಗಿ ಭಗವಂತನ ಆಜ್ಞೆಯ ಧಾರಕರಾಗಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಅವರನ್ನ ಅಷ್ಟ ದಿಕ್ಪಾಲಕರು, ಅಷ್ಟ ದೇವತೆಗಳು ಅಂತೆಲ್ಲ ನಾವು ಅವರನ್ನ ಇಷ್ಟಪಡದಿರುವಂತ ಅಷ್ಟ ದೇವತೆಗಳನ್ನ ಮಾನ್ಯ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಅವರೆಲ್ಲ ಜಗದೇಶ್ವರರು. ಆ ಜಗದೇಶ್ವರರಿಗೆ ಒಬ್ಬ ಈಶ್ವರ ಇದೆ. ಈ ಸಂಗತಿ ಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿಷಯ ಚರ್ಚಿತವಾಗಿದೆ. ಹಾಗಾಗಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ತತ್ವನಿರ್ಣಯದಲ್ಲಿ. ಆ ಸಂಗತಿಯನ್ನು ಹೇಳೋದಕ್ಕೆ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ ಜಗದೇಶ್ವರಿ ಈಶ್ವರ, ಜಗದೇಶ್ವರಿಗೆ ಈಶ್ವರ. ಆದರೆ ಇವನಿಗೊಬ್ಬ ಈಶ್ವರ ಇದ್ದಾನೋ? ನಹರೆ ಪರಮೋ ನಹರೆ ಸದೃಶಃ. ಪರಮಾತ್ಮನಿಗೆ ಇನ್ನೊಬ್ಬ ಈಶ್ವರ ಇಲ್ಲ. ಈಶ್ವರ ಅಂದ್ರೆ ಏನು? ಈಶ್ವರ ಅಂದ್ರೆ ಶಬ್ದ ಕರ್ತೇ ಏನು? ನಿಯಾಮಕ ಅಂತ ಅರ್ಥ. ಎಲ್ಲರಿಗೂ ಇವನು ನಿಯಾಮಕ, ಆದ್ರೆ ಇವನಿಗೊಬ್ಬ ನಿಯಾಮಕ ಇದ್ದಾನೋ ಅಂತ ಹೇಳಿದ್ರೆ ಯಾವ ಕಾಲದಲ್ಲೂ ಇಲ್ಲ. ಒಂದು ಕಾಲದಲ್ಲಿ ಇರಬಹುದು, ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತಿಲ್ಲ. ಭಗವಂತನ ಗುಣಗಳು, ಅವನ ಸರ್ವಜ್ಞತ್ವ, ಅವನ ನಿಯಾಮಕತ್ವ ಅನ್ನೋನು ಒಂದು ಕಾಲಕ್ಕೆ ಅಲ್ಲ, ಸಾರ್ವಕಾಲಿಕ ನಿಯಾಮಕ, ಸಾರ್ವಭೌಮ ಅನ್ನೋದು ಯಾರಲ್ಲಿ ಇದೆ? ಸರ್ವಜ್ಞನಾದ ಪರಮಾತ್ಮನಲ್ಲಿ ಇದೆ. ಆದ್ದರಿಂದ ಅವನೇನು ಅಂತ ಹೇಳಿದ್ರೆ ಜಗದೇಶ್ವರಿ ಈಶ್ವರ. ಜಗತ್ತಿನಲ್ಲಿ ಯಾರ್ಯಾರು ಈಶ್ವರರು ಅಂತಿದ್ದಾರೆ, ರಮಾ ಬ್ರಹ್ಮಾದಿ ದೇವತೆಗಳು ಅಂತಿದ್ದಾರೆ, ಅವರೆಲ್ಲರಿಗೂ ಕೂಡ ಸಾರ್ವಕಾಲಿಕವಾದ ಈಶ್ವರ. ಒಂದು ಯುಗ ಒಂದು ಕಾಲಕ್ಕೀಶ್ವರ, ಇದು ಈ ಒಂದು ಯುಗ ಒಂದು ಕಾಲ ಆದ್ಮೇಲೆ ಇನ್ನೊಬ್ಬ ದೇವರು ಬರ್ತಾನೆ, ಇನ್ನೊಬ್ಬ ಈಶ್ವರ ಬರ್ತಾನೆ ಅಂತಿಲ್ಲ. ಎಲ್ಲ ಕಾಲದ ಸಾರ್ವಕಾಲದ ಸಾರ್ವಭೌಮ ಈಶ್ವರ ಯಾರು ಅಂದ್ರೆ ಆ ಸರ್ವ ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರನಾದ ಪರಮಾತ್ಮ ಅನ್ನುವ ಸಂಗತಿಯನ್ನು ಶ್ರೀಮದಾಚಾರ್ಯರು ನಿರೂಪಣೆಯನ್ನು ಮಾಡಿದ್ದಾರೆ. ಆ ಸಂಗತಿಯನ್ನ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜಗದೇಶ್ವರಿ ಈಶ್ವರ ಪರಮಪುರುಷ ಹೇಳ್ತಾರೆ. ಪರಮ ಪುರುಷ, ಪುರುಷ ಅಂತ ಹೇಳುವಾಗ ನಮಗೆ
ನೆನಪರ್ತದ್ರಿ ಏನು ಅಂದ್ರೆ ಪುರುಷ ಅಂದ ತಕ್ಷಣ ಒಂದು ನೆನಪಾಗೋದು ಪುರುಷ ಸೂಕ್ತ ಇನ್ನೊಂದು ಪುರುಷ ಅಂದ ಕೂಡಲೇ ನೆನಪಾಗೋದು ಇನ್ನು ಮುಂದೆನೆ ಬರ್ಲಿಕ್ಕಿದೆ ರೀ ಪುರುಷೋತ್ತಮ ಮಾಸ ಅಧಿಕ ಮಾಸ ಆದ್ರೆ ದಾಸರು ಇದನ್ನ ಲೆಕ್ಕ ಇಟ್ಕೊಂಡಿಲ್ಲ ಪರಮ ಪುರುಷ ಅಂತ ಹೇಳಿದ್ರೆ ಶ್ರೀಮದಾಚಾರ್ಯರು ತತ್ವಸಂಖ್ಯಾನದಲ್ಲಿ ಹಾಗೂ ಗೀತಾ ಭಾಷ್ಯದಲ್ಲಿ ಈ ಪ್ರಮಾಣವನ್ನ ಹೇಳ್ತಾರೆ ಯಾವುದದು ಪ್ರಮಾಣ ಅಂತ ಹೇಳಿದ್ರೆ ಯುವಾಮಿಯೋ ಪುರುಷೋ ಲೋಕೆ ಚರಕ್ಷಾಶ್ಚರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ವನ್ಯಃ ಪರಮಾತ್ಮೇತ್ಯುದಾಹರಣ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯ ವಿವೇಹ ಈಶ್ವರ ಯಸ್ಮಾಕ್ಷರವದೇತೋಹಂ ಅಕ್ಷರಾದಪಿ ಚೋತ್ತಮಃ ಉತ್ತಮ ಪುರುಷಸ್ವನ್ಯಃ ಪರಮಾತ್ಮೇತ್ಯುದಾಹರಣ ಇದರ ಸಂಕ್ಷೇಪವಾದ ಅರ್ಥ ಅಂದ್ರೆ ಜಗತ್ತಿನಲ್ಲಿ ಎರಡೇ ಪುರುಷ ಇಬ್ಬರೇ ಪುರುಷ ಏನ್ರಿ ನಾವು ಇಷ್ಟೆಲ್ಲ ಜನ ಆರಾಧನೆ ಸೇರಿದ್ದೀವಲ್ಲ ಅಂತಂದ್ರೆ ಆ ಅರ್ಥ ಅಲ್ಲಪ್ಪ ಇಬ್ಬರೇ ಪುರುಷರು ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಇಬ್ಬರೇ ಪುರುಷರು ಯಾವುದು ಕ್ಷರ ಪುರುಷರು ಅಕ್ಷರ ಪುರುಷರು ಅಂತ ಕ್ಷರ ಪುರುಷರು ಅಂದ್ರೆ ಏನು ದೇಹದ ನಾಶ ಪದವಿಯ ನಾಶ ಉಳ್ಳ ದೇವರು ದೇಹದ ನಾಶ ಹಾಗೂ ಪದವಿಯ ನಾಶ ಇರೋದು ಯಾರಿಗೆ ಬ್ರಹ್ಮದೇವರಿಗೆ ಮೂರು ವರ್ಷ ಪದವಿ ಆಡ್ತಾರೆ ಆಮೇಲೆ ಅವರು ಮುಕ್ತರಾಗ್ತಾರೆ ಅವ್ರ ಪಟ್ಟಕ್ಕೆ ಯಾರು ಬರ್ತಾರೆ ವಾಯುದೇವರು ಬರ್ತಾರೆ ಈಗ ಇದ್ದವರನ್ನ ಅದ್ಯ ಬ್ರಹ್ಮ ಅಂತ ಹೇಳ್ತಾರೆ ಮುಂದೆ ಬರುವವರನ್ನ ಭಾವಿ ಬ್ರಹ್ಮ ಅಂತ ಹೇಳಿ ವಾಯುದೇವರನ್ನ ಕರೀತಾರೆ ಇವರು ಏನಾದರೂ ಕ್ಷರ ಪುರುಷರು ದೇಹದ ನಾಶವೂ ಇದೆ ನೂರು ವರ್ಷ ಆದ ಮೇಲೆ ಪದವಿಯ ನಾಶವೂ ಆಗ್ತಾ ಇದೆ ಮುಕ್ತರಾಗಿ ಬಿಡ್ತಾರೆ ರಿಟೈರ್ ಆಗಿ ಬಿಡ್ತಾರೆ ಆಮೇಲೆ ಅಕ್ಷರ ಪುರುಷರು ಅಕ್ಷರ ಪುರುಷರು ಅಂದ್ರೆ ಯಾರು ದೇಹದ ನಾಶವೂ ಇಲ್ಲ ಪದವಿಯ ನಾಶವೂ ಇಲ್ಲ ಇರತಕ್ಕಂತಹ ಯಾರು ಅಕ್ಷರ ಶಬ್ದವಾಚ್ಯರಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಅಂದ್ರೆ ಏನೈತಿವಾಗ ಜಗತ್ತಿನಲ್ಲಿ ಎರಡೇ ಪುರುಷರು ಕ್ಷರ ಪುರುಷರು ಹಾಗೂ ಅಕ್ಷರ ಪುರುಷರು ಕ್ಷರ ಪುರುಷರಲ್ಲಿ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ದ್ರೋಣಾದಿ ಜೀವರಾಶಿಗಳು ಅಕ್ಷರ ಪುರುಷರಲ್ಲಿ ಅಕ್ಷರ ಶಬ್ದವಾಚ್ಯರಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಿ ಅನಂತ ವೇದಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ಅಷ್ಟೇ ಪ್ರಳಯ ಕಾಲದಲ್ಲಿ ಶ್ರುತಿಗೀತೆ ಮೂಲಕವಾಗಿ ಪರಮಾತ್ಮನಿಗೆ ಏನ್ ಮಾಡ್ತಾರೆ ಹೇಳಿದ ಸ್ತೋತ್ರವನ್ನು ಮಾಡ್ತಾರೆ ಅಂತಹ ಒಂದು ವೈಭವ ಮಹಾಲಕ್ಷ್ಮೀ ದೇವಿಗೆ ಅಂತಹ ಲಕ್ಷ್ಮೀ ದೇವಿ ಅಕ್ಷರ ಪುರುಷರು ಅಕ್ಷರ ಶಬ್ದವಾಚ್ಯರು ಮುಗಿತಲ್ಲಿ ಕ್ಷರ ಪುರುಷರಲ್ಲಿ ಬ್ರಹ್ಮಾದಿ ದೇವತೆಗಳು ಅಕ್ಷರ ಪುರುಷರಲ್ಲಿ ಲಕ್ಷ್ಮೀ ದೇವಿ ಹಾಗಾದ್ರೆ ನೀವು ದೇವರನ್ನು ಎಲ್ಲಿ ಸೇರಿಸ್ತೀರಿ ಇರೋದೇ ಎರಡು ಕೆಟಗರಿ ಇರೋದೇ ಎರಡು ಭಾಗ ಇರೋದೇ ಎರಡು ಪುರುಷರು ಅಂದ್ಮೇಲೆ ದೇವರನ್ನು ಎಲ್ಲಿ ಸೇರಿಸ್ತೀರಿ ಅಂತ ಪ್ರಶ್ನೆ ಅಂದ್ರೆ ಭಗವತ್ಪಾದನೆ ಹೇಳ್ತಾರೆ ಹಾಗಲ್ಲ ಈ ಕ್ಷರ ಅಕ್ಷರ ಅಂತ ಏನಿದ್ದಾರೆ ಕ್ಷರಾಕ್ಷರ ಅತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಈ ಕ್ಷರ ಹಾಗೂ ಅಕ್ಷರ ಎರಡನ್ನೂ ಮೀರಿದ ಪುರುಷ ಅವನೇನು ಉತ್ತಮ ಪುರುಷಸ್ವನ್ಯ ಪರಮಾತ್ಮೇತ್ಯುದಾಹರಣ ಉತ್ತಮ ಪುರುಷ ಯಾರು ಅಂದ್ರೆ ಪರಮಾತ್ಮ ಅವನನ್ನೇ ಪುರುಷೋತ್ತಮ ಪರಮ ಪುರುಷ ಅಂತ ಶಾಸ್ತ್ರಗಳು ಹೇಳ್ತಾವೆ ಇಷ್ಟೆಲ್ಲ ವಿಸ್ತಾರವಾದ ಸಂಗತಿಯನ್ನು ದಾಸರು ಕೇವಲ ಒಂದು ಪದದಲ್ಲಿ ಪರಮ ಪುರುಷನು ಅನ್ನೋ ನಾಮದಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಒಂದು ಶಬ್ದದಲ್ಲಿ ನಮ್ಮ ಮುಂದೆ ಶಾಸ್ತ್ರದ ಪ್ರಪಂಚವನ್ನ ನಮ್ಮ ಮುಂದೆ ಒಂದು ಶಬ್ದದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತೋರಿಸ್ತಾ ಇರ್ತಕ್ಕಂತಹ ಒಂದು ವಿಶಿಷ್ಟವಾದ ಜಾಣ್ಮೆ ದಾಸರಂತೂ ಅದೇ ರೀತಿಯಾಗಿ ಪರಮ ಪುರುಷ ಅಂತ ಹೇಳುತ್ತಾ ನೋಡಿ ಆ ಭಗವಂತನ ಮಹಿಮೆಯನ್ನು ಹೇಗೆ ಒಂದೊಂದೇ ಶಬ್ದದ ಮೂಲಕವಾಗಿ ಸಣ್ಣ ಶಬ್ದದ ಮೂಲಕವಾಗಿ ದೊಡ್ಡ ಪ್ರಮೇಯವನ್ನು ತಿಳಿಸುತ್ತಾರೆ ಸಿರಿಂಚಾತ್ಯಮರ ಹೃದಯ ನಿಯಾಮಕ ಇದು ಕೂಡ ಅಷ್ಟೇ ಮಹತ್ವದ ಸಂಗತಿ ಸಿರಿ ಅಂದ್ರೆ ಲಕ್ಷ್ಮೀ ದೇವಿ ವಿರಿಂಚಿ ಅಂತ ಹೇಳಿದ್ರೆ ಬ್ರಹ್ಮದೇವರು ಈ ಎಲ್ಲಾ ದೇವತೆಗಳ ಹೃದಯದಲ್ಲಿ ನೆಲೆಸಿದವ ಚಿರಚರಾತ್ಮಕ ಭುವನ ವ್ಯಾಪಕ ಬ್ರಹ್ಮಾಂಡ ಪಿಂಡಾಂಡ ಎಲ್ಲದರ ಒಳಗೆ ಹೊರಗೆ ನಿಯಾಮಕ ಅಹಮೇವ ಸಮಯವಾಗ್ರೆ ಅಂತ ಭಾಗವತದಲ್ಲಿ ಹೇಳಿದ ಹಾಗೆ ಎಲ್ಲ ಚರಾಚರಾತ್ಮಕವಾದ ಪ್ರಪಂಚದ ಒಳಗೆ ಹೊರಗೆ ಅಂತರ್ಬಹಿಷ್ಯದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನೋ ಹಾಗೆ ನಿಯಾಮಕನಾಗಿದ್ದಾನೆ ವ್ಯಾಪಕನಾಗಿದ್ದಾನೆ ವ್ಯಾಪ್ತನಾಗಿದ್ದಾನೆ ಇಂಥವನು ಶರಣ ಜನ ವತ್ಸಲ ಸಮಾಭ್ಯಧಿಕ ರಹಿತ ಶರಣ ಜನರಿಗೆ ಆತ ರಕ್ಷಕನಾಗಿದ್ದಾನೆ ಸಮಾಭ್ಯಧಿಕ ರಹಿತ ಅವನಿಗೆ ಯಾವ ಕಾಲದಲ್ಲೂ ಸಮರೂ ಇಲ್ಲ ಸಮರೇ ಇಲ್ಲ ಅಂದ ಮೇಲೆ ಉತ್ತಮರು ಇರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅಪೂರ್ವವಾದ ವ್ಯಾಸಮಧ್ವರ ಪ್ರಮೇಯಗಳನ್ನ ಬಹಳ ಸುಂದರವಾಗಿ ಸಣ್ಣ ಪದಗಳಲ್ಲಿ ಬಹಳ ಹೃದಯಂಗಮವಾಗಿ ನಮ್ಮ ಬಾಗಲಕೋಟೆಯ ದಾಸರು ನಿರೂಪಣೆಯನ್ನ ಮಾಡಿದ್ದಾರೆ ಹೀಗೆ ಶಾಸ್ತ್ರಗಳ ವಿಷಯವನ್ನು ನಿಸ್ಸೀಮವಾಗಿ ಹೇಗೆ ನಿರೂಪಣೆಯನ್ನು ಮಾಡಿದ್ದಾರೋ ಅಷ್ಟೇ ಪುರಾಣಗಳ ವಿಷಯವನ್ನು ಕೂಡ ಬಹಳ ನಿಸ್ಸೀಮವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಅವರು ರಚನೆ ಮಾಡಿರ್ತಕ್ಕಂತಹ ಭಾಗವತದ ಅನುವಾದ ಭಾಗವತ ದಶಮ ಸ್ಕಂಧವನ್ನ ಅವರು
ಕನ್ನಡದ ಕಡಿಮುಡಿಗಳಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಸಾಕ್ಷಾತ್ ವೇದವ್ಯಾಸರೇ ಅವರ ಒಳಗಡೆ ನಿಂತು ನುಡಿಸಿದ ರೀತಿಯಲ್ಲಿ ಭಾಗವತ ದಶಮಸ್ಕಂದವನ್ನ ದಾಸರು ನಿರೂಪಣೆಯನ್ನು ಮಾಡಿದ್ದಾರೆ ಅನೇಕ ದಾಸರ ಅನೇಕ ಕೃತಿಗಳನ್ನು ಆ ಭೇದ ಮುಕ್ತಾವಳಿ ಹಾಗೂ ಸಚ್ಚರಣ ಪದ್ಯವಾದ ಹಾಗೂ ಪ್ರಸನ್ನ ವೆಂಕಟಾಚಾರ್ಯರ ಸೃಷ್ಟಿ ಪ್ರಕರಣವಂತೂ ನಾವು ಅನುವಾದ ಮಾಡ್ತಾನೆ ಇದ್ದೇವೆ ಅದರ ಜೊತೆಗೆ ಹಿಂದೆ ಹೇಳಿದ ಹಾಗೆ ಇವೆಲ್ಲವುಗಳನ್ನ ಅನುವಾದ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ ಪ್ರಸನ್ನ ವೆಂಕಟದಾಸರೇ ನಮ್ಮ ನಮ್ಮಲ್ಲಿ ನಿಂತು ಆ ಕಾರ್ಯವನ್ನ ಮಾಡಿಸಬೇಕು ಮುಂಬರುವ ಆರಾಧನೆಗಳಲ್ಲಿ ಆ ಎಲ್ಲ ಕೃತಿಗಳನ್ನ ದಾಸರ ಕೃತಿಗಳನ್ನ ಅನುವಾದ ಮಾಡಿ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದೆ ಈ ಈ ಹಿನ್ನೆಲೆಯಲ್ಲಿ ದಾಸರ ಎಲ್ಲ ವಂಶಸ್ಥರನ್ನ ಅದರಲ್ಲೂ ವಿಶೇಷವಾಗಿ ಪ್ರಸನ್ನ ವೆಂಕಟದಾಸರ ಎಲ್ಲ ಯುವ ವೇದಿಕೆ ಯುವಕರು ಔರಸ ಸಂತಾನದವರು ರೋಹಿತ್ರ ಸಂತಾನದವರು ಎಲ್ಲ ಸೇರಿ ಬಹಳ ವಿಶೇಷವಾಗಿ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಸಮಾಜಕ್ಕೆ ಇದು ಬೇಕಾಗಿದೆ ಅವಶ್ಯಕವಾಗಿದೆ ಹಾಗಾಗಿ ಈ ಯುವಶಕ್ತಿ ಜಾಗೃತವಾಗಲಿ ಆ ಯುವಶಕ್ತಿ ಹಿಂದೆ ನಾವೆಲ್ಲರೂ ನಿಂತು ದಾಸರ ಯಾವ ರೀತಿಯಾದ ಸೇವೆಯನ್ನು ಮಾಡಲಿಕ್ಕೆ ಇವತ್ತಿನ ಸಮಾಜ ಇವತ್ತಿನ ಯುವಕ ಇವತ್ತಿನ ದಾಸರ ವಂಶಸ್ಥರು ಹಾಗೂ ದಾಸ ಅಭಿಮಾನಿಗಳು ಏನು ಇಷ್ಟಪಡ್ತಾರೆ ಅದೆಲ್ಲವನ್ನು ನಾವು ಮಾಡೋದಕ್ಕೆ ಸಿದ್ಧರಿದ್ದೇವೆ ಎಂಬುದಾಗಿ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀ ಹರಿಯ ಮನಸ್ಸು ಶ್ರೀನಿವಾಸ. ಸುಮಾರು ಅರ್ಧ ಗಂಟೆಗಳ ಕಾಲ ಶ್ರೀ ಪ್ರಸನ್ನ ವೆಂಕಟದಾಸರ ಸೃಷ್ಟಿ ಪ್ರಕರಣದ ಆಯುಧ ನುಡಿಗಳ ಒಳನೋಟ ಎಂಬ ಪ್ರಬಂಧವನ್ನು ಅತಿ ವಿದ್ವತ್ಪೂರ್ಣವಾಗಿ ಮಂಡಿಸಿ ನಮಗೆಲ್ಲ ದಾಸರ ಕೃತಿಗಳ ಒಂದು ತಿಳುವಳಿಕೆಯನ್ನು ನೀಡಿರ್ತಕ್ಕಂಥ ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರಿಗೆ ನಮಸ್ಕಾರ ಪೂರ್ವಕವಾಗಿ ನಮ್ಮ ಎರಡು ಸಮಿತಿಗಳ ಪರವಾಗಿ ನಾನು ಸಮರ್ಪಿಸ್ತಾ ಇದ್ದೇನೆ.